ನಮಸ್ಕಾರ, ಇಂದು ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಚಲುವರಾಜು ಹನುಮಂತರಾಯಪ್ಪ ನಡುವಿನ ಆಡಿಯೋ ರಿಲೀಸ್, ಟೆಂಡರ್ ಕ್ಯಾನ್ಸಲ್ ಮಾಡುವುದಾಗಿ ಧಮಕಿ ಹಾಕಿದ್ರ ಕೈನಾಯಕ, ಮುನಿರತ್ನ ಬೆಂಬಲಿಗರು ಆಡಿಯೋ ಹಲ್ಚಲ್. ಮುನಿರತ್ನಗೆ ಜಾತಿ ನಿಂದನೆ, ಜೀವ ಬೆದರಿಕೆ ಕಳಂಕ. ಇವತ್ತೇ ಶಾಸಕರ ಪೊಲೀಸ್ ಕಸ್ಟಡಿ ಅಂತ್ಯ, ಕೋರ್ಟ್ನಿಂದ ಪೊಲೀಸ್ ಕಸ್ಟಡಿ ವಿಸ್ತರಣೆ ಮಾಡುವ ಸಾಧ್ಯತೆ. ಕಸ್ಟಡಿಗೆ ಪಡೆದ ತನಿಖಾಧಿಕಾರಿಗಳಿಂದ ಮುನಿರತ್ನ ವಿಚಾರಣೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಅಲವತ್ತುಕೊಳ್ತಿರುವ ಮಾಜಿ ಸಚಿವ. ಇಂದು ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಪಡೆಯಲಿದ್ದಾರೆ ಪೊಲೀಸರು. ಸದ್ದು ಮಾಡಿರುವ ಆಡಿಯೋ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣನೆ. ಮುನಿರತ್ನ ವಾಯ್ಸ್ ಆಡಿಯೋ ವಾಯ್ಸ್ ಮ್ಯಾಚ್ ಆದರೆ ಕಷ್ಟ. ನಾಗಮಂಗಲದಲ್ಲಿ ಕೋಮು ದಳ್ಳೂರಿಗೆ 20ಕ್ಕೂ ಹೆಚ್ಚು ಅಂಗಡಿ ನಾಶ. 24 ಮಂದಿ ವಿರುದ್ಧ ಎಫ್ಐಆರ್ ದಾಖಲು, 55 ಮಂದಿ ಅರೆಸ್ಟ್. ಇಬ್ಬರ ಬಂಧನ, ಕೇರಳದ ಲಿಂಕ್ನ ಶಂಕೆ. ಬೆಂಕಿ ಹಚ್ಚುವ ಮುನ್ನ ಕಿಡಿಗೇಡಿಗಳಿಂದ ಸಿಸಿಟಿವಿ ನಾಶ, ಪೂರ್ವ ನಿಯೋಜಿತ ಕೃತ್ಯ ಎಂದ ಹಿಂದೂಪರ ಸಂಘಟನೆಗಳು. ಪ್ರಕರಣ ಎನ್ಐಎಗೆ ಒಪ್ಪಿಸುವಂತೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ನಾಗಮಂಗಲ ಗಲಭೆಯ ತನಿಖಾ ವರದಿ ಬರಬೇಕು. ಗಲಭೆ ಪೂರ್ವ ನಿಯೋಜಿತವೇ ಅನ್ನೋದು ತಿಳಿದು ಉನ್ನತ ತನಿಖೆಯಾಗಬೇಕು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಕ್ರಮ ಎಂದ ಪರಂ. ಪ್ರಾಮಾಣಿಕತೆ ಹೆಸರಲ್ಲಿ ಎಲೆಕ್ಷನ್ಗೆ ಕೇಜ್ರಿವಾಲ್ ಕಹಳೆ. ಜನರ ಮನದಲ್ಲಿ ಅನುಕಂಪ ಹುಟ್ಟಿಸಿ ಮತಬುಟ್ಟಿ ತುಂಬಿಸಿಕೊಳ್ಳುವ ಲೆಕ್ಕಾಚಾರ. 24 ಗಂಟೆ ಯಾಕೆ, ಈಗಲೇ ರಾಜೀನಾಮೆ ನೀಡಿ ಅಂತ ಬಿಜೆಪಿ ಆಗ್ರಹ. ಕೇಜ್ರಿವಾಲ್ ರೀತಿಯೇ ಸಿಸೋಡಿಯಾ ಮೇಲೂ ಲಿಕ್ಕರ್ ಕೇಸ್. ಮೂವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವ ಜವಾಬ್ದಾರಿ ಹೊತ್ತ ಡೆಲ್ಲಿ ಸಿಎಂ. ಸಿಎಂ ರೇಸ್ನಲ್ಲಿ ಗೋಪಾಲ್ ರೈ, ಕೈಲಾಶ್ ಗೆಹ್ಲೋಟ್. ಭದ್ರಾವತಿಯ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ. ಡಿಜೆ ಸದ್ದಿಗೆ ಸಖತ್ತಾಗಿ ಹೆಜ್ಜೆ ಹಾಕಿದ ಯುವಸೇನೆ. ಅಹಿತಕರ ಘಟನೆ ನಡೆಯದಂತೆ ಭಾರೀ ಮುಂಜಾಗ್ರತೆ. ಬಾಗಲಕೋಟೆ ನಗರದಲ್ಲಿ ಗಣಪತಿ ವಿಸರ್ಜನೆ ಸಂಭ್ರಮ. ಕೊಲ್ಲಾಪುರದಿಂದ ಆಗಮಿಸಿದ್ದ 105 ಜನ ಕಲಾವಿದರ ಬೃಹತ್ ತಂಡ. ರಸ್ತೆಯುದ್ದಕ್ಕೂ ಗಮನ ಸೆಳೆದ ಡೋಲ್ ತಾಶಾ ಟೀಮ್. ಮಂಗಳೂರು ಬಿಸಿ ರೋಡ್ ಚಲೋಗೆ ಬಜರಂಗದಳ ಕರೆ. ಪಾಂಡವಪುರದ ಆರ್ಎಸ್ಎಸ್ ಕಚೇರಿ ಎದುರು ಪ್ರೊಟೆಸ್ಟ್. ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ವಶಕ್ಕೆ ಪಡೆದ ಪೊಲೀಸ್. ಗುರು ಶಿಷ್ಯರ ಬಾಂಧವ್ಯಕ್ಕೆ ಹುಳಿ ಹಿಂಡಿ ಹೇಸಿಗೆ. ಪವಿತ್ರವಾದ ಶಿಕ್ಷಕನ ವೃತ್ತಿಯಲ್ಲಿದ್ದುಕೊಂಡು ಆತ ಮಾಡಿದ್ದು ಅಕ್ಷಮ್ಯಾಪುರಾಧ. ಚಿಕ್ಕೋಡಿಯ ಸರ್ಕಾರಿ ಉರ್ದು ಶಾಲೆಯ ಶಿಕ್ಷಕ ಅರೆಸ್ಟ್. ಮಹಾರಾಷ್ಟ್ರದ ಗ್ರಾಮೀಣಾಭಿವೃದ್ಧಿ ಸಚಿವರ ರಿಯಾಲಿಟಿ ಚೆಕ್. ಹದಗೆಟ್ಟ ರಸ್ತೆ, ಕೆಸರಿನ ಗದ್ದೆಯಲ್ಲಿ ಓಡಾಟ. ಗ್ರಾಮದ ಸ್ಥಿತಿ ನೋಡಿ ಸ್ಥಳದಿಂದಲೇ ಪರಾರಿ. ಬಿಗ್ ಬಾಸ್ ಸೀಸನ್ 11 ಆಂಕರಿಂಗ್ಗೆ ಕಿಚ್ಚ ರೆಡಿ. ಹೈದರಾಬಾದ್ನಲ್ಲಿ ಶೂಟ್ ಆಗಿದ್ದ ಪ್ರೋಮೋ ರಿಲೀಸ್. 29 ಆಟ ಶುರು. ಜನರ ಮನಸ್ಥಿತಿಯ ಪ್ರಶ್ನೆಗಳಿಗೆ ಸಿಕ್ತು ಆನ್ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.